Subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅವಲಕ್ಕಿದು ರೊಟ್ಟಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಅವಲಕ್ಕಿ, ಅಕ್ಕಿ ಹಿಟ್ಟು, ಜೀರಿಗೆ ಮತ್ತು ನೀರುಳ್ಳಿ ತೋರಿಸಿದ್ದೀನಿ ಸಣ್ಣ ಕಟ್ ಮಾಡಿರೋದು. ಮತ್ತು ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಉಪ್ಪು ತೋರಿಸಿಲ್ಲ ಅಷ್ಟೇ. ಓಕೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ. ಅವಲಕ್ಕಿ ನಿಮ್ಗೆ ಗೊತ್ತಲ್ಲ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಂತ. ಇದರಲ್ಲಿರುವಂತಹ 70% ಕಾರ್ಬೋಹೈಡ್ರೇಟ್ಸು ನಮಗೆ ಜೀವಕ್ಕೆ ಬೇಕಾಗಿರುವಂಥದ್ದು. ಮತ್ತು ಹೆಲ್ದಿ ಫ್ಯಾಟ್ ಇದರಲ್ಲಿರೋದು 30%. ಇವಾಗ ಅರ್ಧ ಕಪ್ಪು ತೆಳು ಅವಲಕ್ಕಿ, ನೀವು ಬೇಕಾದ್ರೆ ಮೀಡಿಯಂ ಅವಲಕ್ಕಿನೂ ತೊಗೋಬೋದು. ದಪ್ಪ ಅವಲಕ್ಕಿ ತೊಗೊಂಡ್ರೆ ಮಾತ್ರ ನೀವು 1-2 ಗಂಟೆ ನೆನೆಸ್ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದು ಚೆನ್ನಾಗಿ ಅದರದ್ದು ನೀರೆಲ್ಲ ತೆಗೆದುಬಿಟ್ಟು ಸ್ಕ್ವೀಸ್ ಮಾಡಿ ಇಡಿ ಒಂದು ಬೌಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಇಡಿ. ಅದನ್ನು ಚೆನ್ನಾಗಿ ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ತೆಗೀರಿ ನೀರನ್ನ. ಯಾಕಂದರೆ ನೋಡಿ, ಅದು ಗಲೀಜಲ್ವ, ಎಲ್ಲ ಒಂಥರ ಇದ್ರದ್ದಲ್ವ, ಅದು ಅದಕ್ಕೋಸ್ಕರ ಅದೆಲ್ಲ ತೆಗಿಬೇಕು. ಯಾಕೆ ನೋಡಿ, ರಿನ್ಸ್ ಮಾಡಿರುವಂಥ ಪೋಹಾ ಮುದ್ದೆ ತೋರಿಸಿದ್ದೀನಿ ನೋಡಿದ್ರಲ್ಲ, ಅದು ಅದರಲ್ಲಿ ಅದನ್ನು ಇದು ಅದು ನಾವು ಏನು ಮಾಡಬೇಕಂತಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ನೆನೆದುಬಿಟ್ಟಿದೆ ಅದು. ಈಗ ಅದಕ್ಕೆ ಎಷ್ಟು ನೀವು ಅವಲಕ್ಕಿ ತೊಗೊಂಡಿದ್ದೀರೋ ಅಷ್ಟೇ ಅಕ್ಕಿ ಹಿಟ್ಟು, ಅರ್ಧ ಕಪ್ ಅಕ್ಕಿ ಅವಲಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಒಂಥರ ನೆಕ್ಸ್ಟ್ ಪ್ರೋಸೆಸ್ಸಿಗೆ ಈಸಿ ಆಗುತ್ತೆ ಅಲ್ವಾ. ಅವಲಕ್ಕಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಇದೆ, ಪ್ಯಾಕ್ಡ್ ವಿತ್ ಐರನ್ ಕಂಟೆಂಟ್ಸು, ಕಾರ್ಬೋಹೈಡ್ರೇಟ್ಸ್ ಇದೆ, ಗುಡ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸು, ಗ್ಲುಟನ್ ಫ್ರೀ ಇದು. ಈಗ ಅರ್ಧ ಕಪ್ ಅದಕ್ಕೆ 1/3 ಕಪ್ಪು ಸಣ್ಣ ಕಟ್ ಮಾಡಿರೋದು ನೀರುಳ್ಳಿ ಹಾಕಿ, ಹಾಗೆ 3 ಟೇಬಲ್ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಆಯ್ತಲ್ಲ. ಹಾಗೆ 2 ಟೀಸ್ಪೂನು ಎಳೆಯದು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದಕ್ಕೆ ನಾವು ನೀರು ಹಾಕೋದು ನಮ್ಮ ಅಕ್ಕಿ ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ನಾನು ಎಲ್ಲ ಅವಲಕ್ಕಿಯಿಂದ ಸ್ಕ್ವೀಸ್ ಔಟ್ ಮಾಡಿಬಿಟ್ಟಿದ್ದೀನಿ ನೀರು. ಅದರಿಂದ 2-3 ಟೇಬಲ್ಸ್ಪೂನು ಈಗ ಹಸಿ ಕೊಬ್ಬರಿ ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಮತ್ತು ಜೀರಿಗೆ ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನ್ ಜೀರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆಯ್ತಲ್ಲ. ಇವಾಗ ಅದನ್ನೆಲ್ಲ ಒಂದ್ಸರ್ತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಇದೆಲ್ಲ ಹಾಕಿದ್ರಿಂದ ಇದರದ್ದು ನೀರು ಬಿಡುತ್ತಲ್ವಾ, ಅದರಿಂದ ಇನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪ್ಯಾಲಿಯಬಲ್ ಡೋ ಅಂದರೆ ನಮಗೆ ರೊಟ್ಟಿ ತಟ್ಟು ಬಿಸಿ ನೀರು ಹಾಕ್ಕೊಳ್ಳಿ. ಬಿಸಿನೀರು ಹಾಕೋಬೇಕಾಗುತ್ತೆ, ತುಂಬ ಬಿಸಿ ಅಲ್ಲ, ಸ್ವಲ್ಪ ಬೆಚ್ಚಗಿರೋ ನೀರು, ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ನೋಡಿ ಹೇಗೆ ಮಾಡಿದ್ದೀನಿ, ಕೈಗೆ ತಾಗಬಾರ್ದು, ಹಾಗೆ ಕಲಿಸ್ಕೊಳ್ಳಿ ನೋಡಿ. ಈಗ ಲಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದು ತಗೊಂಡು ಹಿಟ್ಟು ತಗೊಂಡು ಅದನ್ನು ನಾನು ಬಾಳೆ ಎಲೆ ಮೇಲೆ ತಟ್ಟಿದ್ದೀನಿ. ಬಾಳೆ ಎಲೆನ ಫಸ್ಟು ಗ್ರೀಸ್ ಮಾಡ್ಕೊಳ್ಳಿ ಎಣ್ಣೆಯಿಂದ, ಮತ್ತು ಅದ್ರ ಮೇಲೆ ತಟ್ಟಿ. ಇದರದ್ದು ಅಡ್ವಾಂಟೇಜ್ ಏನು ಅಂದರೆ, ನಾನು ಪೇಪರ್ ಮೇಲೆ ಯಾಕೆ ತಟ್ಟಲಿಲ್ಲ ಅಂದರೆ, ಮನೆಯಲ್ಲಿ ಬಾಳೆ ಎಲೆ ಇರಬೇಕಾದ್ರೆ ಇದು ಫ್ಲೇವರ್ ಕೂಡ ಬರುತ್ತಲ್ವಾ, ಸ್ವಲ್ಪನಾದರೂ ಫ್ಲೇವರ್ ಬರುತ್ತಲ್ವಾ, ಹೆಲ್ತ್ ಕೂಡ ಒಳ್ಳೇದಲ್ವಾ ಅಂತ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಳಿ ನೀವು ನೋಡಿ. ನಾನು ತೆಳ್ಳಗೆ ತಟ್ಟಿದ್ದೀನಿ, ಬರುತ್ತೆ ಇದು ತೆಳ್ಳಗೆ ತಟ್ಟಲಿಕ್ಕೆ, ತುಂಬಾ ಚೆನ್ನಾಗಿ ತೆಳ್ಳಗೆ ತಟ್ಟಲಿಕ್ಕೆ ಬರುತ್ತೆ. ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಳ್ಳಿ. ನೀವು ತೆಳ್ಳಗೆ ತಟ್ಟೋದ್ರಿಂದ ಏನಂದರೆ ರೊಟ್ಟಿನೂ ಚೆನ್ನಾಗಿ ಇದು ಫ್ರೈ ರೋಸ್ಟ್ ಆಗಿ ಬಂದ್ಬಿಡುತ್ತೆ ಅಥವಾ ಫ್ರೈ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ಒಂದು 4 ಡೆಂಟ್ ಮಾಡ್ಕೊಳ್ಳಿ. ಅದು ಡೆಂಟ್ ಮಾಡೋ ಕಾರಣ ಇದು ಏನು ಅಂತಂದರೆ, ಪರ್ಪಸ್ ಏನು ಅಂತಂದರೆ, ಇವಾಗ ಇದು ತವ ಬಿಸಿಯಾಗಿದೆ, ಅದ್ರ ಮೇಲೆ ಹಾಕಿ ರೊಟ್ಟಿನ. ಪರ್ಪಸ್ ಏನು ಅಂತಂದರೆ, ಒಂದು ಏರ್ ಸರ್ಕ್ಯುಲೇಷನ್ ಆಗುತ್ತೆ, ಇನ್ನೊಂದು ನಮಗೊಂದು ಚೂರುಚೂರು ಎಣ್ಣೆ ಹಾಕ್ಬಿಟ್ಟು ಅದನ್ನು ರೋಸ್ಟ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಇವಾಗ ಎಲೆನ ತೆಗಿದ್ರಿ, ಇಮಿಡಿಯೇಟ್ಲಿ ತೆಗಿಲಿಕ್ಕೆ ಬರುತ್ತೆ ಎಲೆ, ಇಮಿಡಿಯೇಟ್ಲಿ ಬರುತ್ತೆ. ತವ ಸ್ವಲ್ಪ ಬಿಸಿ ಇದೆ, ಬಿಸಿ ತವದ ಮೇಲೆ ಹಾಕಿದ್ದೀನಿ ನಾನು ನೋಡಿ, ಬಂದ್ಬಿಡ್ತು ನೋಡಿದ್ರಲ್ಲ. ಇವಾಗ ಅದರಲ್ಲಿ ದಂಟಿನಲ್ಲಿ ಎಣ್ಣೆ ಹಾಕ್ಕೊಳ್ಳಿ, ಚೂರುಚೂರು ಎಣ್ಣೆ ಬಿಡಿ, ಡ್ರಾಪ್ಸು ಎಣ್ಣೆ ಬಿಡಿ, ಹಾಗೂ ಸುತ್ತಲೂ ಸ್ವಲ್ಪ ಹಾಕ್ಕೊಳ್ಳಿ ಎಣ್ಣೆ. ಸ್ವಲ್ಪ ಎಣ್ಣೆ ಸಾಕಾಗುತ್ತೆ, ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಬೇಡ, ತುಂಬಾ ಚೆನ್ನಾಗಾಗುತ್ತೆ ರೊಟ್ಟಿ. ಇವಾಗ ಫ್ಲಿಪ್ ಮಾಡಿ ರೊಟ್ಟಿನ ನೋಡಿ, ಎಷ್ಟು ತೆಳ್ಳಗಾಗಿದೆ ನೋಡಿದ್ರಲ್ಲ, ಪೇಪರ್ ಹಾಗೆ ತುಂಬಾ ಚೆನ್ನಾಗಾಗುತ್ತೆ ಈ ರೊಟ್ಟಿ. ರುಚಿ ಕೂಡ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಫ್ಲಿಪ್ ಮಾಡಿದ್ರಲ್ಲ, ಈಗ ಫ್ಲಿಪ್ ಮಾಡಿಬಿಟ್ಟು ಇವಾಗ ಜಸ್ಟ್ ಪ್ರೆಸ್ ಮಾಡೋದು ಅದಷ್ಟೇ. ಅದರಿಂದ ಪರ್ಪಸ್ ಏನು ಅಂತಂದರೆ, ಎಲ್ಲಾದರೂ ರೋಸ್ಟ್ ಆಗದೆ ಇದ್ದರೆ, ಕುಕ್ ಆಗದೆ ಇದ್ದರೆ ಕುಕ್ ಆಗಲಿ ತಂದುಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಇವಾಗ ನೋಡಿ ರೊಟ್ಟಿ ನೋಡಿ, ಎಷ್ಟು ಚೆನ್ನಾಗಾಗ್ಬಿಟ್ಟಿದೆ, ಪೇಪರಾಗಿ ತುಂಬ ಚೆನ್ನಾಗಾಗುತ್ತೆ ಈ ರೊಟ್ಟಿ. ಈ ರವೆ ರೊಟ್ಟಿ ಆಗುತ್ತಲ್ಲ ಅಷ್ಟು ಚೆನ್ನಾಗಾಗುತ್ತೆ. ಈಗ ನೋಡಿ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಹೇಗಾಗಿದೆ ಅಂತ ತೋರಿಸ್ತೀನಿ. ಮೇಲ್ಗಡೆ ರೊಟ್ಟಿ ತುಂಬ ಬಿಸಿ ಇದೆ, ಅದಕ್ಕೆ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಮಾಡಿದ ರೊಟ್ಟಿನ ತೋರಿಸ್ತೀನಿ ನೋಡಿ. ಎಷ್ಟು ತೆಳ್ಳಗೆ, ಎಷ್ಟು ಚೆನ್ನಾಗಾಗಿದೆ ನೋಡಿ, ನೋಡಿದ್ರಲ್ಲ ನೋಡಿ.
ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ರೆಡಿ ಆಯಿತು ನಿಮಗೆ ಇದು ಅವಲಕ್ಕಿ ರೊಟ್ಟಿ. ಇದನ್ನು ಹಸಿರು ಚಟ್ನಿ ಮತ್ತು ಇದು ಇನ್ನೊಂದು ರೆಡ್ ಚಟ್ನಿ ಜೊತೆ ತೋರಿಸಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.